ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವೈಯಮ್ಮ ಅಥವಾ ಮಲ್ಲಪ್ಪ ಜೋತವರ್. ವಿಶೇಷವಾಗಿ ಇವತ್ತು ಈ ಪ್ರವಾಹದ್ದು, ಅದರಲ್ಲೂ ಈ ಘಟಪ್ರಭಾ ಮಲಪ್ರಭಾ ಜೊತೆಗಿಲ್ಲ ಮಾರ್ಕಂಡೆ ಹಿರಣ್ಯಕೇಶಿ ಇವೆಲ್ಲ ನದಿಗಳು ವಿಶೇಷವಾಗಿ ಮಳೆಗಾಲದಲ್ಲಿ ಅತಿ ಹೆಚ್ಚು ತುಂಬೆ, ಬೇಸಿಗೆಯಲ್ಲಿ ನೀರಿಲ್ಲದಂಗಾಗಿ ನಾವೆಲ್ಲ ನೋಡ್ತಾ ಇದ್ವಿ, ಅದರ ತಾಪತ್ರ ಅನುಭವಿಸಿದ್ವಿ. ಆ ನೆಲೆಯಲ್ಲಿ ವಿಶೇಷ ಇವತ್ತು ನಾವು ಕಾನ್ಸಂಟ್ರೇಟ್ ಮಾಡೋದು ಏನಪ್ಪ ಅಂದ್ರೆ, ಈ ಒಂದು ಘಟಪ್ರಭಾ ನದಿ ಯಾವ್ಯಾವ ತಾಲೂಕುಗಳಲ್ಲಿ ಹರಿದು ಹೋಗ್ತದಲ್ಲ ಅಲ್ಲೆಲ್ಲ ಇತ್ತೀಚಿನ ದಿನಗಳಲ್ಲಿ ಹವಳಿಗಳನ್ನು ಭಾಳ ಮಾಡ್ತಾ ಇದೆ, ಪ್ರವಾಹ ಭಾಳ ಬರ್ತಾ. ಇದಕ್ಕೆ ಕಾರಣ ಏನು? ಜೊತೆಗೆ ಈ ದಿಸೆಯಲ್ಲಿ ಏನಾದರೂ ಒಂದು ಏನಪ್ಪ ಸಂಶೋಧನಾತ್ಮಕವಾಗಿ ಅಥವಾ ಒಂದು ವೈಜ್ಞಾನಿಕವಾಗಿ ಚಿಂತನೆ ನಡೆಸಿ ಈ ಭಾಗದಲ್ಲಿ ಅನೇಕ ಕಡೆ ನೀರು ತನ್ನ ಹಾವಳಿ ಮಾಡಿದ್ರಿಂದ ಅನೇಕ ಕುಟುಂಬಗಳು ಬೀದಿ ಬಿದ್ದಿದ್ದು ಇದ್ದಾವ, ಮನೆಗಳನ್ನ ಕಳ್ಕೊಂಡಿದ್ದಾರೆ, ಪ್ರಾಣಿಗಳನ್ನ ಕಳ್ಕೊಂಡಿದ್ದಾರೆ, ಮನೆ ಮಠಗಳ ಜೊತೆಗೆ ಮಂದಿರಗಳಲ್ಲೂ ಸಹ ನೀರು ಹೋಗ್ಕವು ಜನ ನಿಧಾನಕ್ಕೆ ಪೆಟ್ಟು ದಿನದ ಸಾಕಷ್ಟು ಜನಕ್ಕೆ. ಈ ಎಲ್ಲ ನೆಲೆಯಲ್ಲೇ ಇವಳಿಗೊಂದು ಏನಾದರೂ ಶಾಶ್ವತ ಪರಿಹಾರ ಅಂತ, ಯಾಕಂದರೆ 2019 ಆಗಿರ್ಬೋದು, ಅದರಿಂದ 2008 ಆಗಿರ್ಬೋದು, ಅದಕ್ಕೆ ಪೂರ್ವದಲ್ಲಿ ಆಗಿರ್ಬೋದು ಅನೇಕ ಸಲ ಪ್ರವಾಹಗಳು ಬರ್ತಾ ಇರ್ತವೆ, ಅದರಲ್ಲೂ ನದಿ ದಂಡೆ ಜನಕ್ಕೆ ಇವುಗಳಿಂದ ಭಾಳ ತೊಂದರೆ ಆಗ್ತಾಯಿದೆ ಅನ್ನೋದು ಅಷ್ಟು ಸತ್ಯದ. ಅಲ್ಲಂತೆ ಕೃಷ್ಣಾ ನದಿದು ನೀವು ನೋಡ್ತಾ ಇದ್ದೀರಿ, ಚಿಕ್ಕೋಡಿ ಭಾಗದಲ್ಲೇ ಕೃಷ್ಣಾ ನದಿಯಿಂದ ದೂಧಗಂಗಾ ವೇದಗಂಗಾಗಳಿಂದ ಯಾವ್ಯಾವ ರೀತಿಯಾಗಲಿ ಹಾವಳಿ ಆಗ್ತಾಯಿದೆ ಅಂತೇಳಿ. ಈಗ ಬಂದು ನಾವು ನೋಡಬೇಕಾಗಿದ್ದು ಮೇನ್ ಕಾನ್ಸಂಟ್ರೇಟ್ ಮಾಡಿದ್ರಿಂದ ವಿಶೇಷವಾಗಿ ಘಟಪ್ರಭಾ ನದಿ, ಅದರ ಉಪನದಿಗಳಾದಂಥ ಮಾರ್ಕಂಡೆ ಮತ್ತು ಹಿರಣ್ಯಕೇಶಿ, ಇವುಗಳಿಂದಾಗಿ ಈ ಒಂದು ಎಲ್ಲೆಲ್ಲಿ ಹರಿದು ಹೋಗ್ತದೆ ಬಾಗಲಕೋಟೆವರೆಗೆ, ಯಾಕಂದರೆ ಬಾಗಲಕೋಟೆಗೆ ಹೋಗಿ ಕೃಷ್ಣಾ ಸೇರ್ತದೆ ಅಲ್ಲಿಂದ ಒಂದು ಎಲ್ಲಿ ಹೋಗ್ತದೆ ನಿಮಗೆ ಗೊತ್ತದೆ, ಹೇಳೋ ಅವಶ್ಯಕತೆಲ್ಲ. ಈಗ ನಮ್ಗೆ ಇಲ್ಲಿ ಬಂದ ತೊಂದರೆಗಳು ಇದನ್ನು ಈ ಮೇಲ್ ಮೇಲೆದು ಬರಲಿಕ್ಕತ್ತದೆ, ಇತ್ತೀಚೆಗೆ ಭಾಳ ಚರ್ಚಾಗಲಿಕ್ಕತ್ತದೇನೋ 2-3 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ 2019 ಈಗ 2024 ಅಂದರೆ 6 ವರ್ಷ ಮತ್ತೊಮ್ಮೆ ಬಂದಿದ್ದು, ಅದಕ್ಕೆ ಪೂರ್ವದ 2008 ಯಾಕೆ ಇದೆ ಇತ್ತೀಚೆಗೆ ಹೆಚ್ಚಾಗಿರ್ಕತ್ತದೆ. ಮೊದಲು ಬರ್ತಿತ್ತು ಪ್ರವಾಹ, ಬಂದು ಹೋಗ್ತಾ ಇದ್ದು ಕೆಲವೊಂದು ಏರಿಯಾದಲ್ಲೇ, ಉದಾಹರಣೆಗೆ ಗೋಕಾಕ ತೆಗೆದುಕೊಳ್ಳೋಣ ನಾವು, ಗೋಕಾಕದಲ್ಲಿ ಒಂದಿಷ್ಟು ಏನಪ್ಪ ಹಳೆ ದನದ ಪೇಟೆ ಒಂದ್ಸಲ ಸುತ್ತಮುತ್ತ ಒಂದಿಷ್ಟು ಏರಿಯಾದಲ್ಲೇ ಬಂದು ಹೋಗ್ತಾ ಇತ್ತು, ಆದರೆ ಇತ್ತೀಚೆಗೆ ಅದನ್ನು ನೀರು ಒಳಗೆ ಬರ್ತಾ ಇದೆ ನೀರು. ಅಷ್ಟಾಗಿಯೂ 2019 ನಿಂತು ದೊಡ್ಡ ಹಾವಳಿ ಮಾಡಿ ಹೋಗಿಬಿಡ್ತು, ಅನೇಕರ ಮನೆಗಳು ಹೋದವು, ಜೀವಹಾನಿ ಆಯಿತು, ಎಲ್ಲನೂ ಆಯಿತು. ಅದು ಯಾಕಾಯಿತು, ಏನಾಯಿತು, ಇನ್ನೂ ಒಂದು ಅಭ್ಯಾಸ ಮಾಡ್ತಾನೆ ಇದ್ದೀವಿ, ಇನ್ನೂ ಆರೋಪ ಮಾಡ್ತಾ ಇರ್ತಾರೆ, ಪ್ರತಿಯೊಬ್ಬ ಮಾಡ್ತಾ ಇರ್ತಾರೆ, ಅದಕ್ಕೆ ಉತ್ತರ ಹುಡುಕೋ ಪ್ರಯತ್ನ ಯಾರೂ ಮಾಡ್ತಾ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಈ ಗೋಕಾಕ್ ಭಾಗದಾಗಿರ್ಬೋದು, ಮುಡಲ್ಗಿ ಭಾಗದಾಗಿರ್ಬೋದು, ಅದರ ಮುಂದಿನ ಭಾಗದ ಇಲ್ಲಿಯ ಶಾಸಕರು, ಇಲ್ಲಿಯ MPಗಳು ಇವರು ಸಹಿತ ಇದರ ಬಗ್ಗೆ ಒಂದಷ್ಟು ಅಭ್ಯಾಸ ಮಾಡಿಸಿದ್ರೆ ಒಳ್ಳೇದಿತ್ತು ಅನ್ನುವಂಥ, ನೀರಾವರಿ ತಜ್ಞರಿಂದ ಅಭ್ಯಾಸ ಮಾಡಿಸಿ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ. ಒಂದು ಸಾಮಾನ್ಯವಾಗಿ ಕಂಡುಬರುತ್ತಿರುವ ದೃಷ್ಟಿ ಏನಪ್ಪ ಅಂತಂದರೆ, ಈ ಮನುಷ್ಯ ನಿರ್ಮಿತಿ ಕೆಲವೊಂದಿಷ್ಟು ಏನೋ ಡ್ಯಾಮ್ಗಳನ್ನ ಕಟ್ತೀವಿ ನಮಗೆ ಅನುಕೂಲ ಆಗಲಿ ಅಂತೇಳೆ, ಜನಕ್ಕೆ ಸದಾ ನೀರು ಸಿಗಲಿ ಅಂತೇಳೆ, ಒಳ್ಳೆ ವಿಚಾರ, ಮತ್ತದು ಮಾಡಲೇಬೇಕಾದಂಥದ್ದು. ಆದರೆ ಅವುಗಳನ್ನು ನಾವು ಈ ಡ್ಯಾಮ್ಗಳನ್ನ ಕಟ್ಟೋದಾಗಲಿ ಅದು ನಿರ್ವಹಣೆ ಮಾಡೋದಾಗಲಿ ಭಾಳ ಮಹತ್ವದ. ಡ್ಯಾಮ್ ಕಟ್ಟಿಬಿಟ್ರೆ ಮುಗೀತಲ್ಲ, ಮುಗಿದಿಲ್ಲ, ಅದಕ್ಕಿಂತ ಮುಂದೆ ಹೋಗ್ತಾ ಇರ್ತದೆ. ಏನಂದರೆ ಅದನ್ನು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗುವಂಥದ್ದು, ಆದಷ್ಟು ಡ್ಯಾಮ್ಗಳಲ್ಲೇ ಉಸುಕಾಗಲಿ ಮಣ್ಣಾಗಲಿ ಶೇಖರ ಆಗದಂಗೆ ಅದು ಪ್ರತಿ ವರ್ಷವೂ ತೆಗಿತಾ ಇರಬೇಕಾಗ್ತದೆ. ಅಂದರೆ ಅತಿ ನೀರಲ್ಲಿ ಹೆಚ್ಚು ಸ್ಟೋರೇಜ್ ಆಗಿ ಎಕ್ಸಸ್ ನೀರು ಹರ ಮುಂದೆ ಹೋಗದಂಗೆ ಆಗ್ತದೆ. ಈ 2019 ಆಯ್ತು ರೀ, ಎಲ್ಲಿ ಕೆಲವೊಂದಿಷ್ಟು ನಾವು ಈ ನಮ್ಮ ಈ ಸಣ್ಣ ಚಿಕ್ಕ ಒಂದು ಡ್ಯಾಮ್ ಆದಂಥ ಧೂಪದಾಳದ್ದು ಅದನ್ನು ನಾವು ಮ್ಯಾನ್ಯಲ್ ಹಂಗೆ ತೆಗಿತಾ ಇರ್ತಾವೆ, ಇಲ್ಲಂತಲ್ಲ ಇದ್ದರೂ ಸಹಿತ ಒಂದು 10-15 ಫೂಟ್ ಅದಷ್ಟು ಇವತ್ತು ಸಹಿತ ಅಲ್ಲಿ ಕೆಳಗೆ ಮುಚ್ಚಿಕೊಂಡದ, ಅದು ಎಕ್ಸಸ್ ನೀರಾಗಿ ಮ್ಯಾಲೆ ಹರಿದು ಹೋಗ್ತದೆ ಅಂತ ಒಂದು ಮಾತು ಕಿಡೆ ಬರ್ತಾ ಇದ್ದು ತಂದಿರು ಅಂತ ಹೇಳ್ತಾರೆ ಆ ವಿಷಯದಲ್ಲ. ಅದೇ ರೀತಿ ಹಿಡ್ಕಲ್ ಡ್ಯಾಮ್ ಅದು 72 ತಯಾರಾಗಿದೆ, ಅದು ಅದು ಸಹಿತ ಈಗ ಹೆಚ್ಚು ಒಂದು 20 ಫೂಟು ಏನು ಹೆಚ್ಚು ಅಲ್ಲೇ ಬಂದು ರ್ಯಾವಿ ಮಣ್ಣ ಜೊತೆ ಉಸುಕ ಬಂದು ಸೇರ್ಕೊಳ್ಳಿಕ್ಕತ್ತದೆ. ಹೀಗಾಗಿ ನೀರಲ್ಲಿ ಸ್ಟೋರೇಜ್ ಅದು ಕಡಿಮೆಗೆ ಮಳೆ ಜೋರಾಯಿತಪ್ಪ ಅಂದರೆ ಹೆಚ್ಚು ನೀರು ಹರಿದು ಹೋಗುವಂಥದ್ದು, ಆ ಕೆಪಾಸಿಟಿ ನೀರು ಹೋಗೋದ್ರಿಂದಾಗಿ ಆ ಮುಂದಿನ ಊರುಗಳಿಗೆ ಅದರಲ್ಲೂ ನದಿಯ ದಂಡೆಯ ಮೇಲೆ ಮನೆಗಳನ್ನ ಕಟ್ಕೊಂಡು ವಾಸ ಆಗಿ ಅದು ತಮ್ಮ ಹೊಲ ಗದ್ದೆಗಳನ್ನ ಮಾಡೋರಿಗಾಗಲಿ ಇವರೆಲ್ಲ ತೊಂದರೆ ಆಗೋದು ನಾವು ನೋಡ್ತಾ ಇದ್ವಿ. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲೇ ನೀರಾವರಿ ತಜ್ಞರು ಸಹಿತ ಕೆಲವೊಮ್ಮೆ ಅಂತ ಹೇಳ್ತಾ ಇರ್ತಾರೆ ಅಂತ ಇರ್ತಾರೆ, ಇಲ್ಲ ಇನ್ನೊಂದು ಸ್ವಲ್ಪ ಇವು ಇಲ್ಲೇ ಒಂದಿಷ್ಟು ನಾವು ಕಾರ್ಯಗಳನ್ನು ಕೈಗೊಳ್ಬೇಕಾಗಿದೆ, ಪೂರ್ವ ಒಂದು ನಿರ್ಮಿತವಾಗಿ ಈ ಒಂದು ಏನಪ್ಪ ಅಂತಂದರೆ ಈ ಮೇಲ್ಮೇಲೆ ಬರ್ತಿರುವಂಥ ಹಾವಳಿಗಳನ್ನು ತಡೆಯೋದಕ್ಕಾಗಿ ಒಂದು ಡಿಸ್ಕಷನ್ಸ್, ಅದರಲ್ಲೂ ಮುಖ್ಯವಾಗಿ ಒಂದು ಮನುಷ್ಯ ಮಾಡಿದ್ದು ತಪ್ಪುಗಳಿರ್ಬೋದು, ನಿಸರ್ಗನು ಏರಾಪೇರೆ ಆಗ್ತಾ ಇರ್ತದೆ, ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಒಮ್ಮೆ ಮಳೆನೇ ಬರೋದಿಲ್ಲ 4 ವರ್ಷಗಳಲ್ಲೇ,
ಬರ ಬದ್ದು ಹೋಗ್ಬಿಡ್ತದೆ, ಇನ್ನು ಕೆಲವು ದಿವಸ ಅತಿ ಮಳೆ ಬಂದ್ಬಿಡ್ತದೆ. ಈ ದೇಶದ ಒಂದು ದೊಡ್ಡ ದುರಂತ ಏನಪ್ಪ ಅಂತಂದ್ರೆ ಅತಿ ಮಳೆ, ಅತಿ ಮಳೆಯಿಂದಲೂ ಜನ ಸಾಯ್ತಾ ಇರ್ತಾರೆ, ಮತ್ತು ಅತಿ ಮಳೆ ಬರದಿದ್ದರೂ ಜನ ಸಾಯ್ತಾ ಇರ್ತಾರೆ, ಬರದಿಂದನೂ ಮತ್ತು ನೆರೆ ಹಾವಳಿಯಿಂದನೂ. ಇವುಗಳಿಗೆ ಒಂದು ಶಾಶ್ವತ ಪರಿಹಾರ ನೋಡ್ಕೊಂಡು ಹುಡ್ಕೋಬೇಕಾಯ್ತಲ್ಲ ಇಲ್ಲಿವರೆಗೆ ಯಾಕೆ ಆಗ್ತಾ ಇಲ್ಲ ಅಂತ. ಯಾಕಂತಂದ್ರೆ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ಒಂದನೇದಾಗಿ ಒಂದು ನಮ್ಮ ನಮ್ಮನ್ನು ಆಳುತ್ತಿರುವಂಥ ಸರ್ಕಾರಗಳು ಅಥವಾ ನಮ್ಮ ಶಾಸಕರು ಅಥವಾ ನಮ್ಮ ಎಂ ಪಿಗಳು ಇವರಿದ್ದಂಥವರು ಈ ಜನರ ಸಮಸ್ಯೆಗಳೇನಪ್ಪ ಮೂಲಭೂತವಾಗಿ ಈಗಂತ ಗೊತ್ತದ ನಿರುದ್ಯೋಗ ಸಮಸ್ಯೆ ಅದ ದೇಶ ತುಂಬ, ಎಲ್ಲರೂ ಉದ್ಯೋಗ ಕೊಡಿಸುವಂಥದ್ದು ಅನಿವಾರ್ಯದ, ಕೊಡಿಸಲೇಬೇಕಂತ ಸರ್ಕಾರದ ಕರ್ತವ್ಯ ಆಗ್ಯದ. ಅದು ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. ಈಗ ಗ್ಯಾರಂಟಿಗಳನ್ನು ಹೊಸ ಹಾವಳಿ ಶುರುವಾಗಿದೆ. ಯಾಕೆಂದರೆ ಉದ್ಯೋಗ ಕೊಡಿಸ್ಲಿಕ್ಕೆ ಆಗುವುದಿಲ್ಲಪ್ಪ, ಸುಮ್ಮನೆ ಒಂದು